ಗಣಿ ಜಿಲ್ಲೆಯ ರಾಜಕಾರಣದಲ್ಲಿ ಚಟುವಟಿಕೆ ಗರಿಗೆದರ್ತಾ ಇದೆ. ಸಚಿವ ಶ್ರೀರಾಮುಲು ಪಾಳೆಯದ ಮೇಲೆ ಜನಾರ್ದನ್ ರೆಡ್ಡಿ ಅವರ ಕಣ್ಣಿದೆ. ಮಾಜಿ ಸಂಸದ ಸಣ್ಣ ಫಕೀರಪ್ಪ ಅವರಿಗೆ ಜನಾರ್ದನ್ ರೆಡ್ಡಿ ಅವರು ಗಾಳ ಹಾಕಿದ್ದಾರ? ಫಕೀರಪ್ಪ ಅವರೊಂದಿಗೆ ಒಂದು ಗಂಟೆ 60 ನಿಮಿಷಗಳ ಕಾಲ ರೆಡ್ಡಿ ಅವರು ಮಾತುಕತೆ ನಡೆಸಿದ್ದಾರೆ. ಗಂಗಾವತಿ ಅವರ ನಿವಾಸದಲ್ಲಿ ನಾಯಕರ ಸುದೀರ್ಘ ಮಾತುಕತೆ ನಡೆದಿದೆ. ರೆಡ್ಡಿ ರಾಜಕೀಯ ಆಟ ಶುರುವಾಗಿದೆ. ಕಳೆದ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣದಿಂದ ಫಕೀರಪ್ಪ ಕಂಟೆಸ್ಟ್ ಮಾಡಿದರು, ಸ್ಪರ್ಧೆ ಮಾಡಿದರು. ಈ ಬಾರಿ ಗ್ರಾಮೀಣ ಕ್ಷೇತ್ರದಿಂದ ಶ್ರೀರಾಮುಲು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ರಾಮುಲು ಅವರಿಗೆ ಸಡ್ಡು ಹೊಡಿಬೇಕು ಅಂಥೇಳಿ ಫಕೀರಪ್ಪ ಅವರನ್ನು ಸೆಳೆಯುವಂಥ ಪ್ಲಾನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರಾ? ರೆಡ್ಡಿ ಅವರ ಪ್ಲಾನ್ಗೆ ಸಣ್ಣ ಫಕೀರಪ್ಪ ಸಿಗ್ತಾರಾ? ತಮ್ಮ ಪಕ್ಷಕ್ಕೆ ಕರೆದುಕೊಳ್ಬೇಕು ಅಂಥೇಳಿ ಜನಾರ್ದನ್ ರೆಡ್ಡಿ ಅವರು ಗಾಳ ಹಾಕಿದ್ದಾರಾ? ರಾಮುಲು ವಿರುದ್ಧವಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತೇನಾದರೂ ರೆಡ್ಡಿ ಅವರ ಮಾಸ್ಟರ್ ಪ್ಲಾನ್ ಇದೆಯಾ ಇಲ್ಲಿ ಅಂತ ಯೋಚನೆ ಮಾಡಬೇಕು. ಇಡಸ್ಕೊಳ್ಳಕ್ಕೆ ವೆಂಕಟೇಶ್ ಕುಲಕರ್ಣಿ ಇದ್ದಾರೆ. ವೆಂಕಟೇಶ್ ಕುಲಕರ್ಣಿ, ರಾಮುಲು ವರ್ಸಸ್ ಸಣ್ಣ ಫಕೀರಪ್ಪ ನಾವು ಚೆಕ್ ಮಾಡಿಕೊಂಡಾಗ, ಈ ಸಣ್ಣ ಫಕೀರಪ್ಪ ಕಳೆದ ಬಾರಿ ಇವರು ಏನಾಗಿದ್ದರು, ಇವರು ಗೆದ್ದಿರೋದು ಸೋತಿರೋದು ಮತಗಳ ಅಂತರದ ಕಥೆ ಏನಾಗಿದೆ, ರಾಮುಲು ಅವರು ಗೆದ್ದಿದ್ದರು ಮತಗಳ ಅಂತರ ಎಷ್ಟು, ನಿಜಕ್ಕೂ ಇದು ರಾಮುಲು ಅವ್ರನ್ನ ಸೋಲಿಸ್ಬೇಕು ಅಂತ ಜನಾರ್ದನ್ ರೆಡ್ಡಿ ಅವರು ತಮ್ಮ ಆತ್ಮಪೂರ್ವಕ ಕೆಲಸ ಮಾಡ್ತಿರೋದಾ, ಅಥವಾ ಇಲ್ಲಿ ಕಾಂಗ್ರೆಸ್ ಮತಗಳ ವಿಭಜನೆನೋ ಬೇರೆ ಪಾರ್ಟಿ ಮತ ವಿಭಜನೆನೋ ಅಂಥ ಲೆಕ್ಕಾಚಾರಗಳು ಏನಾದರೂ ಇದೆಯಾ ಅಂತ? ಹಾಂ, ಹೌದು ರಮಾಕಾಂತ್, ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನು ಸ್ಥಾಪನೆ ಮಾಡಿದ ಮೇಲೆ ಜನಾರ್ದನ್ ರೆಡ್ಡಿಯವರು ಸಾಕಷ್ಟು ಹಿರಿಯ ನಾಯಕರ ಬುಟ್ಟಿಗೆ ಕೈ ಹಾಕಿರ್ತಕ್ಕಂಥದ್ದು. ಕೊಪ್ಪಳ ಭಾಗದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡಿದರೆ, ಬಳ್ಳಾರಿಯಲ್ಲಿ ರಾಮುಲು ಮತ್ತು ಸೋಮಶೇಖರ ರೆಡ್ಡಿ ಬಣದಲ್ಲಿದ್ದಂಥವರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಕಳೆದ 2 ದಿನಗಳ ಹಿಂದಷ್ಟೇ ಕಂಪ್ಲಿಗೆ ಹೋಗಿದ್ದಂಥ ಸಣ್ಣ ಫಕೀರಪ್ಪನವರ ಜೊತೆ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆಯನ್ನು ಜನಾರ್ದನ್ ರೆಡ್ಡಿ ಅವರು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಸಣ್ಣ ಫಕೀರಪ್ಪನವರು ಸ್ಪರ್ಧೆ ಮಾಡಿದರು. ಸೊ ಹೀಗಾಗಿ ಫಕೀರಪ್ಪನವ್ರ ಜೊತೆ ಮಾತನಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಫಕೀರಪ್ಪನವರನ್ನು ಪಕ್ಷಕ್ಕೆ ಸೆಳಿತಾರ ಅಂತಕ್ಕಂಥ ಅನುಮಾನಗಳು ಮೂಡಿದೆ. ಸೊ ಈ ಬಾರಿ ಈಗ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಫಕೀರಪ್ಪನವರನ್ನು ತಂದು ಆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿದರೆ ಕಾಂಗ್ರೆಸ್ ಮತಗಳನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಲೆಕ್ಕಾಚಾರ ರೆಡ್ಡಿಯಲ್ಲಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಫಕೀರಪ್ಪನವ್ರ ಜೊತೆ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ರಾಜಕೀಯ ಲೆಕ್ಕಾಚಾರಗಳು ಇದೀಗ ಬರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನೋಡಿದರೆ ಕಾಂಗ್ರೆಸ್ನ ಮತಗಳಿಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೈ ಇಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಅವರು ಸೆಳೆದಿರ್ತಕ್ಕಂಥ ಮುಖಂಡರಲ್ಲಿ ಭಾಗಶಃ 90% ಕಾಂಗ್ರೆಸ್ನ ಮುಖಂಡರುಗಳನ್ನೇ ಈಗ ಅವರು ಸೆಳೆದಿರ್ತಕ್ಕಂಥದ್ದು. ಈಗ ಫಕೀರಪ್ಪನವ್ರನ್ನ ಸೆಳೆದಿರ್ತಕ್ಕಂಥ ಮಾತಾಡೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಫಕೀರಪ್ಪನವರನ್ನು ಹೇಳ್ಕೊಳ್ತಾರೆ. ಫಕೀರಪ್ಪನವರಿಗೆ ಮುಂದಿನ ಚುನಾವಣೆಯಲ್ಲಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ BJPಯಿಂದ ಟಿಕೆಟ್ ಸಿಗೋದು ಡೌಟು, ಹೀಗಾಗಿ KRPP ಪಕ್ಷಕ್ಕೆ ಜಾಯ್ನ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ.